ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಟೊಮೊಟೊ ಚಟ್ನಿ ಈಗ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ, ನೀವಿನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ದೋಸೆಗೆ, ಇಡ್ಲಿಗೆ, ಈವನ್ ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಟ್ರಾವೆಲ್ ಮಾಡೋಂಗಿದ್ರೆ ಅದರಲ್ಲೂ ತೊಗೊಂಡು ಹೋಗ್ಬೋದು, ಏನು ಕೆಡೋದಿಲ್ಲ. ಒಂದು ವಾರ ಆದರೂ ಕೂಡ ಟೊಮೊಟೊ ಇದೇ ರೀತಿ ಹೆಚ್ಕೋತಿದ್ದೀನಿ. ನಾನು ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ನಾನು ಜಾಸ್ತಿ ಹಾಕೋತೀನಿ, ನೀವು ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನಿನ್ನು ತಿರುಗಿಸ್ಕೊಳ್ಳೋಣ. ಇದೇ ರೀತಿ ಎಲ್ಲದೂ ತಿರುಗಿಸ್ಕೊಳ್ಳೋಣ. ಇನ್ನೊಂದು ಸೈಡೂ ಬೇಯಿಸ್ಕೊಳ್ಳೋಣ. ಈಗ ತಿರುಗಿಸ್ಕೊಳ್ಳೋಣ ಇದನ್ನು ಕೂಡ. ಈ ಟೊಮೊಟೊ ಆಗಿದೆ, ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಅದೇ ಪ್ಯಾನಿಗೆ 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಕರ್ಬೇವಿನ ಸೊಪ್ಪು. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ರುಬ್ಬಿರೋ ಟೊಮೊಟೊ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಕುದೀಲಿ ಒಂದು 5 ನಿಮಿಷ. ಕುದೀತಾ ಇದೆ ನೋಡಿ ಇವಾಗ. ಒಂದ್ಸರಿ ಕೈ ಆಡಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಚಿಟ್ಕೆ ಅರಿಶಿನ, ಅಚ್ಚ ಖಾರದ ಪುಡಿ 2 ಸ್ಪೂನಷ್ಟು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಲ್ಲ ಹಾಕೋತಿದ್ದೀನಿ ಹುಳಿ ಹೊಡೀಲಿ ಅಂತ. ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 2 ನಿಮಿಷ ಕುದ್ರೆ ರೆಡಿಯಾಗಿರುತ್ತೆ. ಇದು ಚಟ್ನಿ ಕೂಡ ನೋಡಿ, ಇದು ರೆಡಿಯಾಗಿದೆ ಚಟ್ನಿ ಕೂಡ ಇವಾಗ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.